ನಮ್ಮ ಕುಡ್ಲ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಸ್ವಾಗತ. ಇಂದಿನ ವಿಷಯ ರೋಲ್ ಆಫ್ ಯೂತ್ ಇನ್ ನೇಷನ್ ಬಿಲ್ಡಿಂಗ್. ನಮ್ಮೊಂದಿಗಿದ್ದಾರೆ ಮೂವರು ಯಂಗ್ ಸ್ಟಾರ್ಸ್, ಸಿ ಎ ಪ್ರತೀಕ್ಷಾ ಪೈ, ಚಾರ್ಟರ್ಡ್ ಅಕೌಂಟೆಂಟ್ ಫ್ರಾಮ್ ಬೆಂಗಳೂರು, ಮಿಸ್ಟರ್ ಅಂಕುಶ್ ಎನ್ ನಾಯಕ್, ಡೈರೆಕ್ಟರ್ ಐ ಟಿ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮ್ಯಾಂಗ್ಳೂರು, ಹಾಗೂ ಸಿ ಎ ಅನಿಲ್ ಭಾರದ್ವಾಜ್, ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಬ್ಯಾಂಗ್ಳೂರು. ನಿಮ್ಮ ಮೂವರಿಗೂ ವಿರಾಮದ ನಂತರ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆದರ್ಶ್ ಗೌಡ, ಈಸ್ ಎ ಡೀನ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್, ಸೈಂಟ್ ಅಲೋಸಿಯಸ್ ಕಾಲೇಜ್ ಅಟಾನಮಸ್. ಡಾಕ್ಟರ್ ಆದರ್ಶ್ ಗೌಡ ಅವರೇ, ಲೈನಲ್ಲಿ ಇದ್ದೀರಾ? ಡಾಕ್ಟರ್ ಆದರ್ಶ್ ಗೌಡ ಅವರೇ, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ನಮ್ಮ ಸೈಂಟ್ ಅಲೋಸಿಯಸ್ ಕಾಲೇಜ್ ಅಟಾನಮಸ್ 100 ವರ್ಷಗಳಕ್ಕಿಂತ ಹೆಚ್ಚಿನ ಇತಿಹಾಸ ಇರುವ ಒಂದು ಅತ್ಯುತ್ತಮ ಕಾಲೇಜ್. ಅನೇಕ ಲಕ್ಷಾಂತರ ಮಂದಿ ಯುವಜನರನ್ನು ಉತ್ತಮ ಪ್ರಜೆಗಳನ್ನಾಗಿ, ಹೌ ಟು ಕಂಡಕ್ಟ್ ದೆಮ್ಸೆಲ್ಸ್, ಹೌ ಟು ಬಿಕಮ್ ಎಂಟರ್ಪ್ರಿನರ್, ಇದನ್ನು ಮಾಡಿದ ಕೀರ್ತಿ ಇದ್ರೆ ನಮ್ಮ ಸೈಂಟ್ ಅಲೋಸಿಯಸ್ ಕಾಲೇಜಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ನೀವು ಅದರ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಅದರ ಒಂದು ಡೀನ್ ಆಗಿ ಇತ್ತೀಚೆಗೆ ನಿಯುಕ್ತಿಗೊಂಡಿದ್ದೀರಿ, ನಿಮಗೆ ಶುಭಾಶಯಗಳು. ನಿಮ್ಮಲ್ಲಿ ಇತ್ತೀಚೆಗೆ ಒಂದು ಉತ್ತಮ ಕಾರ್ಯಕ್ರಮ, ಈ ಇಂಟರ್ನ್ಯಾಷನಲ್ ಯೂತ್ ಡೇ ಪ್ರಯುಕ್ತ ಸ್ಟಾರ್ಟ್ಅಪ್ ಚಾಲೆಂಜ್, 48 ಅವರ್ ಸ್ಟಾರ್ಟ್ಅಪ್ ಚಾಲೆಂಜ್ ಅಂತ ಕೂಡ ನಿಮ್ಮ ಒಂದು ನೇತೃತ್ವದಲ್ಲಿ ಮಾಡಿದ್ದೀರಿ, ಬಹಳ ಉತ್ತಮ, ಅದಕ್ಕೆ ಕೂಡ ಶುಭಾಶಯಗಳು. ಈ ಯುವಜನರನ್ನು ಈ ಎಂಟರ್ಪ್ರಿನರನ್ನಾಗಿ ಯಾವ ರೀತಿ ಎಲ್ಲ ಮಾಡಬಹುದು ಅದರ ಬಗ್ಗೆ ನಿಮ್ಮ ಮಿಷನ್, ನಿಮ್ಮ ವಿಷನ್ ಹಾಗೂ ನಿಮ್ಮ ಆಕ್ಷನ್, ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಹೇಳ್ಬೋದಾ? ಸರ್, ಫಸ್ಟ್ ಆಫ್ ಆಲ್ ಒಂದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಂದು ನಮ್ಮ ಈಗಿನ ಒಂದು ಯಂಗ್ ಇಂಡಿಯಾ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ಒಂದು ಭಾರತದಲ್ಲಿ ಮೋಸ್ಟ್ ಆಫ್ ದ ಯಂಗ್ ಒಂದು ಗ್ರಾಜ್ಯುವೇಟ್ಸ್ ತುಂಬಾ ಇದಾರೆ, ಅಂಡ್ ವಿ ಆರ್ ಸೀಯಿಂಗ್ ಸಮ್ ಯಂಗ್ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು 30-35 ವರ್ಷ ನಾವು ನಮ್ಮ ಯಂಗ್ ಸ್ಟಾರ್ಸ್ ಏನಿದ್ದಾರೆ, ಯಂಗ್ ಮೈಂಡ್ಸ್, ಅವರಿಂದಾನೇ ನಮ್ಮ ಕಂಟ್ರಿ ರನ್ ಆಗ್ಬೇಕು. ಬಟ್ ಇಲ್ಲಿ ಏನಾಗಿದೆ, ಒಂದು ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ಬಿಗ್ ಇಶ್ಯೂ ಆಗಿದೆ. ಯಾಕಂದ್ರೆ ಎಲ್ಲಾ ಕಂಪ್ನಿನೂ ಎಲ್ಲಾ ಟೈಮಲ್ಲೂ ನಿಮಗೆ ಜಾಬ್ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ಕಂಪ್ನಿ ಒಂದು 30-50 ವರ್ಷ ಸರ್ವಿಸ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಫುಲ್ ಎಂಪ್ಲಾಯ್ಸ್ ಇದ್ದಾರೆ. ಅಂಡ್ ಮೋಸ್ಟ್ ಆಫ್ ಇನ್ನೊಂದು ಪ್ರಾಬ್ಲಮ್ ಇದೆ, ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲದು ಕೂಡ ಇವತ್ತು ಯಂಗ್ಸ್ಟರ್ಸ್ ಇಂದಲೇ ತುಂಬಿದೆ. ಯಾರು ಕೂಡ ಈಗಿನ ಒಂದು ಲೈಫ್ ಸ್ಟೈಲ್ ಕೂಡ ಎಕ್ಸ್ಪೆನ್ಸಿವ್, ಅಂಡ್ ಅದರ್ ಸೈಡ್ ಲೈಫ್ ಸ್ಟೈಲ್ ತುಂಬಾನೇ ಎಕ್ಸ್ಪೆನ್ಸಿವ್, ಯಾರು ಕೂಡ ಕ್ವಿಟ್ ಮಾಡಿ ರಿಸ್ಕ್ ಅನ್ನಕ್ ರೆಡಿ ಇಲ್ಲ. ಬಟ್ ಪ್ರತಿ ವರ್ಷನೂ ಗ್ರಾಜ್ಯುವೇಟ್ಸ್ ಅನ್ನೋದು ಬರ್ತಾನೆ ಇದಾರೆ, ಇದ್ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಈ ಎಂಟರ್ಪ್ರಿನರ್ಶಿಪ್ ದೇ ಆರ್ ಕಾಲ್ಡ್ ಆಸ್ ಎ ರಿಯಲ್ ಗಾಡ್ ಆಫ್ ದ ನೇಷನ್. ಯಾಕಂದ್ರೆ ದೇವ್ರು ಯಾವ ರೂಪದಲ್ಲಿ ಬರ್ತಾನಂದ್ರೆ ಎಂಟರ್ಪ್ರಿನರ್ ರೂಪದಲ್ಲಿ ಬರ್ತಾನೆ. ಯಾಕಂದ್ರೆ ಆ ಎಂಟರ್ಪ್ರಿನರ್ ರಿಸ್ಕ್ ತಗಂತಾನೆ, ಇನ್ನೊಬ್ರಿಗೆ ಜೀವನನು ಕೊಡ್ತಾನೆ, ಮತ್ತೆ ಏನಾರ ಪ್ರಾಬ್ಲಮ್ ಅದು ಅದನ್ನ ತನ್ನ ತಲೆ ಮೇಲೆ ಹಾಕೊಂತಾರೆ. ಆದ್ರೆ ಎಂಟರ್ಪ್ರಿನರ್ ಅನ್ನೋದು ಈ ಯಂಗ್ ಯೂತ್ಸ್ ಗೆ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಎಷ್ಟೋ ಜನ ಯೂತ್ ಏನ್ ಥಿಂಕ್ ಮಾಡ್ತಾರೆ, ನಾನು ಎಂಟರ್ಪ್ರಿನರ್ ಆದ್ರೆ ನಮಗೆ ಯಾವುದೇ ಆದ ಒಂದು ಫೆಸಿಲಿಟಿ ಸಿಗಲ್ಲ, ಫಂಡಿಂಗ್ ಸಿಗಲ್ಲ. ಆದ್ರೆ ಕರೆಕ್ಟ್ ಆಗಿ ಅದನ್ನ ನೋಡ್ಕೊಳ್ಳೋ ಪೂರ್ವಕಲ್ ತಿಳ್ಕಂದ್ರೆ, ನಮ್ಮ ಭಾರತ ಸರ್ಕಾರ ಸಾಕಷ್ಟು MSME ಸ್ಕೀಮ್ ಇರ್ಬೋದು, ಅಥವಾ ಕರ್ನಾಟಕ ಸ್ಟಾರ್ಟ್ಅಪ್ ಇರ್ಬೋದು, ಇಂಡಿಯಾ ಸ್ಟಾರ್ಟ್ಅಪ್ ಇರ್ಬೋದು, ಆತರ ಕೆಲವೊಂದು. ಬಟ್ ನಿಮ್ಮ ಎಂಟರ್ಪ್ರಿನರ್ಗೂ ಬಿಸ್ನೆಸ್ ಗೂ ಭಾರಿ ವ್ಯತ್ಯಾಸ ಇದೆ. ಎಷ್ಟೋ ಜನ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಹೋಗ್ತಾರೆ, ಆದ್ರೆ ಎಂಟರ್ಪ್ರಿನರ್ ಅಲ್ಲಿರುವ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳ. ಎಂಟರ್ಪ್ರಿನರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಬಿಸ್ನೆಸ್ ತಾನಾಗೆ ಬರುತ್ತೆ. ಹಾಗಾಗಿ ನಮ್ಮ ಒಂದು ಯಂಗ್ ಮೈಂಡ್ಸ್ ಗೆ ಏನ್ ಹೇಳೋದ್ರೆ, ಎಂಟರ್ಪ್ರಿನರ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿವಲ್ಯೂಷನ್ ಇನ್ ಅವರ್ ಕಂಟ್ರಿ. ನೆಕ್ಸ್ಟ್, ನಮ್ ದೇಶ ಏನಾದ್ರು ಮುಂದೆ ಹೋಗ್ಬೇಕು, ಒಂದಷ್ಟು GDP ಗ್ರೋ ಆಗ್ಬೇಕು ಅಂದ್ರೆ ಯಂಗ್ ಎಂಟರ್ಪ್ರಿನರ್ಸ್ ಬರ್ಬೇಕು. ಈ ಯೂತ್ ಏನ್ ಈ ಸೆಲೆಬ್ರೇಷನ್ ಮಾಡ್ತಿದ್ವಿ, ಇದೆಲ್ಲ ನಮ್ಮ ಯಂಗ್ ಮೈಂಡ್ಸ್ ಗಳಿಗೆ ಈ ಒಂದು ಕನೆಕ್ಷನ್. ಯಾಕಂದ್ರೆ ಕನಸು ಕಾಣಬೇಕು, ಆದ್ರೆ ಕನಸು ಕಾಣೋ ರೀತಿ ಕರೆಕ್ಟ್ ಆಗಿರ್ಬೇಕು. ಆದ್ರೆ ಅದಕ್ಕೋಸ್ಕರ ನಾನು ಹೇಳೋದು, ನಮ್ಮಲ್ಲಿ ಸಾಕಷ್ಟು ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ. ಯಾರಿಗಾರು ಒಂದು ಸಹಾಯ ಬೇಕು, ನಾ ಇನ್ಕ್ಯುಬೇಷನ್ ಸೆಂಟರ್ ಇಂದ ಕನೆಕ್ಟ್ ಹಾಕೊಂಡು ಫಸ್ಟ್ ನೀವು ಅಲ್ಲಿ ಒಂದು ಐಡಿಯಾನ ಪಿಕ್ಅಪ್ ಮಾಡಿ ಅಲ್ಲಿಂದ ನೀವು ಇಂಡಿಪೆಂಡೆಂಟ್ ಆಗ್ಬಹುದು. ಅದಕ್ಕೆ ಭಾರತ ಸರ್ಕಾರನೇ ಕೆಲವೊಂದು ಫಂಡಿಂಗ್ ಕೊಡುತ್ತೆ. ಅದನ್ನ ನೀವು ಆ ಒಂದು ಸ್ಕೇಲ್ ಅನ್ನ ನೀವು ಗೆದ್ರೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಫಂಡಿಂಗ್ ಕೊಡುತ್ತೆ. ಆ ಸ್ಕೇಲ್ ಗೆದ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಫಂಡಿಂಗ್ ಮಾಡುತ್ತೆ. ಅದೆಲ್ಲ ಆಗಿ ನೀವು ಫೈನಲ್ ಕಂಪ್ನಿ ಕಟ್ತೀನಿ ಅಂದ್ರೆ ಅದಕ್ಕೂ ಭಾರತ ಸರ್ಕಾರದಿಂದ ಇವರಿಗೆ ಸಬ್ಸಿಡಿಯಿಂದ ಹಣ ಸಿಗುತ್ತೆ. ಏನ್ ಈಕ್ವಿಟಿ ಇರುತ್ತೆ, ಆ ಈಕ್ವಿಟಿ ಮಾತ್ರ ಕೊಡಬೇಕಾಗುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾಗೆ. ಆತರ ಕೆಲವೊಂದು ಬಟ್ ಐಡಿಯಾ
ಜನಗಳ ಒಂದು ಸೋಷಿಯಲ್ ಕನ್ಸರ್ನ್ ಕನೆಕ್ಟ್ ಆಗದ್ರೆ ಮಾತ್ರ ಅದು ಉಪಯೋಗಿಸ್ತಾ ಹೊರತು ನಾನೇನು ಇನ್ನೋವೇಷನ್ ಮಾಡಬೇಕು ನಾನೇನು ಇನ್ನೋವೇಷನ್ ಮಾಡಬೇಕು ಅಂತ ಹೋದ್ರೆ ಅದು ಆಗೋದಿಲ್ಲ. ಹಾಗೆ ಯಂಗ್ ಮೈಂಡ್ಸ್ಗಳಿಗೆ ಏನಂದ್ರೆ ಏನ್ ಕನಸು ಕಾಣಬೇಕು ಬಟ್ ಸರಿಯಾದ ರೀತಿಯಲ್ಲಿ ಕನಸು ಕಾಣಬೇಕು ಅಂತ ನಾನೊಂದು ಹೇಳ್ತೀನಿ ಸರ್. ಬಹಳ ಉತ್ತಮ. ನೀವೊಂದು ಆಹಾರ ತಜ್ಞರು ಕೂಡ ಆಗಿದ್ರಿ, ಫುಡ್ ಪ್ರೊಸೆಸಿಂಗ್ ಬಗ್ಗೆ ಅನೇಕ ಒಂದು ಇನ್ನೋವೇಷನ್ ಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ ನಲ್ಲಿ ಕೂಡ ಅನೇಕ ಅವಕಾಶಗಳು ಇವೆ, ಅದರ ಬಗ್ಗೆ ಕೂಡ ಬಹಳ ಒಂದು ಉತ್ತಮವಾದ ಕಾರ್ಯವನ್ನು ನೀವು ನಿರ್ವಹಿಸ್ತಾ ಇದ್ದೀರಿ. ಆನ್ ಬಿಹಾಫ್ ಆಫ್ ನಮ್ಮ ಕುಡ್ಲ ವ್ಯೂವರ್ಸ್ ನಿಮಗೆ ಧನ್ಯವಾದವನ್ನು ಹೇಳ್ತೇವೆ. ನಿಮ್ಮ ಒಂದು ಪುನಃ ಒಂದು ನಿಮ್ಮನ್ನು ಒಂದು ರಿಸೋರ್ಸ್ ಪರ್ಸನ್ ಆಗಿ ಕರೆದು ನಮ್ಮ ಈ ಒಂದು ಬಿಸ್ನೆಸ್ ಟಾನಿಕ್ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಕೂಡ ಮಾಡಲಿದ್ದೇವೆ. ನಿಮಗೆ ಸ್ವಾತಂತ್ರ್ಯ ದಿನಾಚ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಈಗ ವಿಮೆನ್ ಎಂಟರ್ಪ್ರನರ್ ಬಗ್ಗೆ ಹೇಳಿದರು. ಈಗ ನಮ್ಮ ದೇಶದ ಅದು ಹೇಳುವ ಮುಂಚೆ ಒಂದು ಕಾಲರ್ ಇದ್ದೇವೆ, ಅದನ್ನು ತಗೊಂಡು ನಾವು ಮುಂದರ್ಸುವ. ಹಲೋ ಹಲೋ